ಹಾಯ್ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಿನಿಮಾ ಜಗತ್ತು ಅಂದ್ರೆ ಅದೊಂದು ಮಾಯಾ ಲೋಕವಿದ್ದಂತೆ. ಈ ಮಾಯಾ ಜಗತ್ತಿನಲ್ಲಿ ತಮ್ಮ ಜೀವನ ರೂಪಿಸಿಕೊಳ್ಳಲು ಹಲವರು ಧುಮುಕುತ್ತಾರೆ, ಆದರೆ ಈಜಿ ದಡ ಸೇರುವವರು ಕೆಲವರು ಮಾತ್ರ. ಹೊಸವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕಾದರೆ ಅವರು ಮಂಚ ಹತ್ತಬೇಕಾಗುತ್ತದೆ. ಇದನ್ನು ಕ್ಯಾಸ್ಟಿಂಗ್ ಕೌಚ್ ಎಂದು ಕೂಡ ಹೇಳುತ್ತಾರೆ. ಆದರೆ ಈಗ ಈ ಕ್ಯಾಸ್ಟಿಂಗ್ ಕೌಚ್ ನ ಕರಾಳ ಮುಖವನ್ನು ಟಾಪ್ ಆಂಕರ್ ಕಮ್ ನಟಿ ಬಿಚ್ಚಿಟ್ಟಿದ್ದಾರೆ. ಅದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ನಟಿಯರು ಸಿನಿಮಾ ಶೂಟಿಂಗ್ ಗಳಿಗೆ, ಸಾಂಗ್ ಶೂಟಿಂಗ್ ಗಳಿಗೆ ಅಥವಾ ಪ್ರೋಗ್ರಾಮ್ ಗಳಿಗೆ ವಿದೇಶಗಳಿಗೆ ಹೋಗಬೇಕಾಗುತ್ತದೆ. ಆ ಸಮಯದಲ್ಲಿ ಹೀರೋಯಿನ್ ಗಳಿಗೆ ಸೆಪರೇಟ್ ರೂಮ್ ಒಂದನ್ನು ಕೂಡ ಕೊಡಲಾಗುತ್ತದೆ. ರೂಮ್ ನಲ್ಲಿದ್ದ ನಟಿಗೆ ಒಂದು ಮೆಸೇಜ್ ಬರುತ್ತದೆ, ಅದೇನೆಂದರೆ ಶಾಪಿಂಗ್ ಗೆ ರೆಡಿ ಇದ್ದೀರಾ ಅಂತ. ಅರ್ಥ ಆಗ್ಲಿಲ್ವಾ? ಇಲ್ಲಿ ಹೇಗೆ ಕಾಂಪ್ರಮೈಸ್ ಅಥವಾ ಕ್ಯಾಸ್ಟಿಂಗ್ ಕೌಚ್ ಅಂತ ಹೇಳ್ತಾರೋ ಅದರ ಕೋಡ್ ವರ್ಡ್ ವಿದೇಶಗಳಲ್ಲಿ ಶಾಪಿಂಗ್ ಎಂದು ಕರೆಯುತ್ತಾರಂತೆ. ತಾನು ಶಾಪಿಂಗ್ ಗೆ ಹೋದರೆ ಲಕ್ಷಗಳಿಂದ ಹಿಡಿದು ಕೋಟಿಗಟ್ಟಲೆಯವರೆಗೂ ಹಣ ಕೊಡಲಾಗುತ್ತದೆ ಎಂದು ತೆಲುಗುವಿನ ಟಾಪ್ ಆಂಕರ್ ಲಾಸ್ಯರ್ ಅವರು ಹೇಳಿದ್ದಾರೆ. ಇದು ಅವರಿಗೆ ಹೇಗೆ ಗೊತ್ತಾಯಿತೆಂದರೆ, ಮೊನ್ನೆಯಷ್ಟೇ ತೆಲುಗುವಿನ ಟಾಪ್ ನಟಿ ಈ ರೀತಿ ಶಾಪಿಂಗ್ ಗೆ ಹೋಗಿ ಒಂದು ದಿನಕ್ಕೆ 80 ಲಕ್ಷ ರೂಪಾಯಿಗಳನ್ನ ಪಡೆದಿದ್ದೇನೆ, ನಾನು 10 ಸಿನಿಮಾಗಳು ಮಾಡಿದ್ರೂ ಸಹ ಇಷ್ಟು ದುಡಿಲಿಕ್ಕೆ ಆಗುವುದಿಲ್ಲ ಎಂದು ನಟಿಯರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವರೇ ರಾಜಾರೋಷವಾಗಿ ಹೇಳಿಕೊಂಡಿದ್ದಾರಂತೆ. ಆದರೆ ಕೆಲವರು ಮಾತ್ರ ಈ ಶಾಪಿಂಗ್ ಗೆ ಒಪ್ಪುತ್ತಾರೆ, ಇನ್ನು ತುಂಬಾ ಜನ ನಟಿಯರು ಇದನ್ನು ವಿರೋಧಿಸುತ್ತಾರೆ. ಕೇವಲ ಸಿನಿಮಾ ಅವಕಾಶಗಳಿಗಾಗಿ ಮತ್ತು ಹಣದ ಮೋಹಕ್ಕಾಗಿ ಕೆಲವು ನಟಿಯರು ಇದನ್ನು ತಪ್ಪು ಎಂದು ತಿಳಿದಿದ್ದರೂ ಸಹ ಅದೇ ತಪ್ಪನ್ನು ಮಾಡುತ್ತಿದ್ದಾರೆ. ನಿಮ್ಮ ಪ್ರಕಾರ ಈ ರೀತಿ ಕೆಲವು ನಟಿಯರು ಶಾಪಿಂಗ್ ಗೆ ಹೋಗುವುದು ಸರಿಯೋ ತಪ್ಪೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.